ನಮಸ್ತೆ ವೀಕ್ಷಕರೇ. ರೈತ ಈ ದೇಶದ ಬೆನ್ನೆಲುಬು. ರೈತ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಆದರೆ ಅನ್ನದಾತ ರೈತನಿಗೆ ಸಿಗುತ್ತಿಲ್ಲ ಬಿತ್ತಲು ವೀರ್ಯ, DAP ರಸಗೊಬ್ಬರ. ಗೊಬ್ಬರವಿಲ್ಲದೆ ಬಿತ್ತಿದ ರೈತರು. ಹೌದು ವೀಕ್ಷಕರೇ, ಇಂಥ ಘಟನೆ ನಡೆದದ್ದು ಕೊಪ್ಪಳ ಜಿಲ್ಲೆಯಲ್ಲಿ. ಕೊಪ್ಪಳ ಜಿಲ್ಲೆಯಾದ್ಯಂತ ರಸಗೊಬ್ಬರ ಕೊರತೆಯಿಂದ ರೈತರು ಬೇಸತ್ತು. ಕೆಲ ರೈತರು ಗೊಬ್ಬರವಿಲ್ಲದೆ ಈರುಳ್ಳಿ, ಮೆಣಸಿನ ಬೀಜಗಳನ್ನು ಬಿತ್ತನೆ ಮಾಡಿದ್ದಾರೆಂದು ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಅಂದಪ್ಪ ಕೋಳೂರ್ ಆಗ್ರಹಿಸಿದರು. ರೈತರು ಹಣ ಹಿಡಿದುಕೊಂಡು ಜಿಲ್ಲೆಯಾದ್ಯಂತ ತಿರುಗಿದರೂ ಗೊಬ್ಬರ ಸಿಗುತ್ತಿಲ್ಲ. ಸರ್ಕಾರ ಕೂಡಲೇ ರೈತರ ಗೊಬ್ಬರಕ್ಕೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡಿಕೊಡಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜಿಲ್ಲಾಧ್ಯಕ್ಷ ಅಂದಪ್ಪ ಕೋಳೂರ್ ಆದ ಮಾಧ್ಯಮ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದರೆ, ವೀರ್ಯ ಗೊಬ್ಬರ, DAP ಗೊಬ್ಬರ, ಈಗ ಈರುಳ್ಳಿ ಬಿತ್ತೋದು ರೈತರು ಜಾಸ್ತಿ ಐತಿ. ಜಾಸ್ತಿ ಇದ್ರೆ ಇವತ್ತಿಗೆ ಇನ್ನು ಗೊಬ್ಬರ ಇವತ್ತು ಜಿಲ್ಲೆದೆಲ್ಲ ಸಿಗೋದು, ಯಲಬುರ್ಗ, ಕುಕ್ಕನೂರು, ಇವತ್ತು ಕಾರಟಗಿ ಕೋಸ್ಟ್ಗೆ ಎಲ್ಲಿ ಇನ್ನು ಸಿಗೋದು, ಎಲ್ಲ ಕಡೆ ಗೊಬ್ಬರ ಇವತ್ತು ಭಾಳಷ್ಟು ಬೇಸತ್ತ ರೈತರು ಮುಂದೋಗ್ಯಾರ. ಬಸವರಾಜ ಬೊಮ್ಮಾಯಿ ಅವ್ರು ಏನ್ ಮಾಡ್ತಾರ, ಇವತ್ತು ಕೃಷಿ ಮಂತ್ರಿ ಅವರು ಏನ್ ಮಾಡ್ತಾರ, ಇವತ್ತು ಅವರು ಎಷ್ಟು ಮನವಿ ಇವತ್ತು ಸಚಿವರಿಗೆ ಕೊಟ್ಟಿದ್ರು, ಸಚಿವರಿಗೆ ಕೊಟ್ಟರು ಇನ್ನೂ ಅವರಿಗೆ ಗಮನಕ್ಕೆ ಯಾರು ತಗೊಂಡಿಲ್ಲ. ಮತ್ತೆ ರೈತರು ಬೆನ್ನಲ್ಲಿ ಬಂತಾರ, ಮತ್ತೆ ರೈತರಿಗೆ ಗೊಬ್ಬರ ಇವತ್ತು ತರಿಸಿ ಕೊಡೋದು ಆಗೋದಿಲ್ಲ ಅಂದ್ರೆ ಇವ್ರು ಏನ್ ಮಾಡ್ತಾರ, ಅದಕ್ಕೆ ಇವ್ರಿಗೆ ಶೀಘ್ರದಲ್ಲಿ ತರ್ಸಾಗಿ ವಿಚಾರ ಮಾಡಬೇಕು. ಇಲ್ಲಿ ಭಾಳಷ್ಟು ತೊಂದರೆ ಆಗುತ್ತಂತ ನಾನು ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ.